Dear students, welcome to the online classes. Now I am going to explain about the steps in planning or planning process. Now in the ಅಂದರೆ ಈ ಒಂದು ಯೋಜಿಸುವಿಕೆಯ ಹಂತಗಳು ಅಥವಾ ಯೋಜಿಸುವಿಕೆಯ ಪ್ರಕ್ರಿಯೆಗಳ ಬಗ್ಗೆ ನಾವು ಇಂದು ಚರ್ಚಿಸೋಣ ಅಂತ ಹೇಳ್ತೀವಿ. The success of the business depend to a large extent on the effective planning and the logical and scientific planning must go through the steps shown the below. First one, setting objectives. Okay, ಈ ಏನಂದ್ರೆ planning steps in planning ಅಂತ ಹೇಳ್ತೀವಿ. ಅಂದ್ರೆ ಯೋಜಿಸುವಿಕೆ ಹಂತಗಳು ಅಥವಾ ಯೋಜಿಸುವಿಕೆ ಪ್ರಕ್ರಿಯೆಗಳು ಅಂತ ಹೇಳ್ತೀವಿ. ಅಂದ್ರೆ ಸ್ಟೆಪ್ಸ್ ಆರ್ ಪ್ರೊಸೆಸ್ ಅಂದಾಗ ಏನಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇರ್ಬೇಕು ನಿಮ್ದ. ನಾವೆಲ್ಲ ನೋಡ್ತೀವಿ ಮೆರಿಟ್ಸ್ ಡಿಮೆರಿಟ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದಾಗ ಏನಾಗ್ತದೆ, ನೀವು ಲಾಸ್ಟ್ ಇದ್ದ ಮೊದಲು ಬರಿಬಹುದು ಅಥವಾ ಮೊದಲಿದ್ದ ನೀವು ಲಾಸ್ಟ್ ಬರಿಬಹುದು. ಬಟ್ ಈ ಸ್ಟೆಪ್ಸ್ ಅಂದಾಗ ಏನಂದ್ರೆ ಇಲ್ಲ ಪ್ರೊಸೆಸ್ ಅಂದಾಗ ಸ್ಟೆಪ್ ಬೈ ಸ್ಟೆಪ್ ಇರ್ಬೇಕು, ಹಂತ ಹಂತವಾಗಿ ನಾವು ಅವುಗಳನ್ನ ಬರಿಬೇಕು. ಇದು ಕೂಡ ಏನಿದೆ ಮ್ಯಾಕ್ಸಿಮಮ್ 8 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇರ್ತದೆ. ಫಸ್ಟ್ ಒನ್ ಏನಂದ್ರೆ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಅದು. ಅದಕ್ಕಿಂತ ಮುಂಚೆ ಏನಂದ್ರೆ ಪ್ಲಾನಿಂಗ್ ಪ್ರೊಸೆಸ್ ಅಂತ ಅದು. ನಾ ಹೇಳಿದ್ರಿ ಇಲ್ಲ ಏನಂದ್ರೆ ಈ ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಸಕ್ಸಸ್ ಇಸ್ ಡಿಪೆಂಡಿಂಗ್ ಅಪಾನ್ ದ ಎಫೆಕ್ಟಿವ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಪ್ರತಿಯೊಂದು ವ್ಯವಹಾರ ಸಂಸ್ಥೆಯ ಒಂದು ಯಶಸ್ ಏನದ ಅಂದ್ರೆ ಪರಿಣಾಮಕಾರಿಯಾದಂತ ಒಂದು ಯೋಜನೆ ಅದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳ್ತೀವಿ. ಅಂದ್ರೆ ಈ ಯಾವುದೇ ಒಂದು ವ್ಯವಹಾರ ಸಂಸ್ಥೆ ಸಾಕಷ್ಟು ಯಶಸ್ ಅನ್ನ ಗಳಿಸಿದ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಏನಾಗಿರ್ತದೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಕ್ಕಂತ ಒಂದು ಯೋಜನೆ ಅಂತ ಹೇಳ್ತೀವಿ. ಪ್ರೀ ಪ್ಲಾನಿಂಗ್ ಅಂತ ಹೇಳ್ತೀವಿ, ಮುಂದಾಲೋಚನೆ ಅದಕ್ಕೆ ಮುಖ್ಯ ಕಾರಣ ಆಗಿರ್ತದೆ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಫಸ್ಟ್ ಒನ್ ನೋಡ್ರಿ, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ಸ್ಥಾಪಿಸುವುದು ಅಂತ ಹೇಳ್ತೀವಿ. ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ ಇಸ್ ದ ಫಸ್ಟ್ ಫಂಕ್ಷನ್ ಇನ್ ದ ಪ್ರೊಸೆಸ್ ಆಫ್ ಪ್ಲಾನಿಂಗ್. ಎವ್ರಿ ಬಿಸ್ನೆಸ್ ಆರ್ಗನೈಸೇಷನ್ ಸೆಟ್ಟಿಂಗ್ ಸರ್ಟಿನ್ ಆಬ್ಜೆಕ್ಟಿವ್ಸ್ ಸೆಟ್ ಫಾರ್ ಎಂಟೈರ್ ಆರ್ಗನೈಸೇಷನ್ ಅಂಡ್ ಫಾರ್ ಈಚ್ ಡಿಪಾರ್ಟ್ಮೆಂಟ್ ಇನ್ ದ ಆರ್ಗನೈಸೇಷನ್ ಅಂಡ್ ಆಬ್ಜೆಕ್ಟಿವ್ ಶುಡ್ ಬಿ ಸ್ಟಾರ್ಟೆಡ್ ಕ್ಲಿಯರ್ಲಿ ಟು ಆಲ್ ಎಂಪ್ಲಾಯೀಸ್. ಸಾಮಾನ್ಯವಾಗಿ ನಾವು ಹೇಳಿದ್ವಿ ಇಲ್ಲಿಂದ ಸೆಲೆಕ್ಟಿಂಗ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ಸ್ಥಾಪಿಸುವುದು ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳಿದ್ರಿ ಎವ್ರಿ ಆರ್ಗನೈಸೇಷನ್ ಸೆಟ್ಟಿಂಗ್ ಸರ್ಟಿನ್ ಆಬ್ಜೆಕ್ಟಿವ್ಸ್. ಪ್ರತಿಯೊಂದು ವ್ಯವಹಾರ ಸಂಸ್ಥೆನೂ ಕೂಡ ಏನಾಗಿರ್ತದೆ ಅಂತ ಹೇಳಿದ್ರೆ ಅಲ್ಲಿ ತನ್ನದೇ ಆದಂತಹ ಒಂದಿಷ್ಟು ಉದ್ದೇಶಗಳನ್ನ ಇಟ್ಕೊಂಡಿರ್ತದೆ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಒನ್ ಏನಿಲ್ಲ, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ಸ್ಥಾಪಿಸುವುದು. ನಿಮ್ಗೂ ಕೂಡ ಏನಾಗ್ತದೆ, ನಾವು ಹೇಳಿದ್ವಿ ಫಸ್ಟ್ ಇಯರ್ ಬಂದ ತಕ್ಷಣ ನಿಮ್ ಗೋಲ್ ಅಥವಾ ಏಮ್ ಕೇಳಿದ ನೀವೇನ್ ಹೇಳ್ತೀರಿ, ನಾವು ಒಂದು ಬಿಸ್ನೆಸ್ ನಡೆಸಬೇಕು ಅಥವಾ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಅಥವಾ ಒಬ್ಬ ಲೆಕ್ಚರರ್ ಆಗ್ಬೇಕು, ಈ ರೀತಿ ನಿಮ್ಮ ಏಮ್ ಅದ ಅಥವಾ ನಿಮ್ದೊಂದು ಕನಸದ ಅಥವಾ ಒಂದು ಗುರಿ ಅದ ಅಂತ ಹೇಳ್ತೀವಿ. ಆ ಒಂದು ಉದ್ದೇಶಗಳನ್ನ ನೀವೇನ್ ಮಾಡ್ತೀರಿ, ಈಗ ಸ್ಥಾಪನೆಯನ್ನ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ನೀವು ಏನ್ ಮಾಡಿದ್ರಿ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರಿ. ಆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ಫಸ್ಟ್ ನಿಮ್ದು ಏನಿದೆ ಇಲ್ಲಿ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ನಿಮ್ಮ ಉದ್ದೇಶಗಳನ್ನ ಇಲ್ಲಿ ಏನ್ ಮಾಡಿದ್ರಿ, ಸ್ಥಾಪನೆಯನ್ನ ಮಾಡಿದ್ರಿ. ಅಂದ್ರೆ ನಾನು ಒಂದು ಉದ್ದೇಶ ಒಂದು ವ್ಯವಹಾರವನ್ನ ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಕೊಂಡಿರಿ ಅಂತ ಹೇಳ್ತೀವಿ. ಆದ್ರೆ ಆ ಒಂದು ಉದ್ದೇಶ ಅನ್ನೋದೇನಿದೆ ಕೇವಲ ನಮ್ಗೆ ಅಷ್ಟೇ ಇದಾಗಲ್ರಿ, ನಮ್ಮ ಮಾಡಿರುವಂತ ಒಂದು ಉದ್ದೇಶ ಏನಾಗಿರ್ಬೇಕು, ಅದು ಎಲ್ಲ ಒಂದು ಸಂಸ್ಥೆಗೆ ಅಥವಾ ಒಂದು ಶಾಖೆಗೆ ಅದರಿಂದ ಏನ ಒಂದು ಶಾಖೆ ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿಗೆ ಕೂಡ ಆ ಒಂದು ಉದ್ದೇಶದ ಬಗ್ಗೆ ನಾವು ಅವರಿಗೆ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡುವುದು ಅಂತ ಹೇಳ್ತೀವಿ. ಅಥವಾ ಇಲ್ಲಿ ನಾವು ನೋಡ್ತಿರ್ತೀವಿ ನಿಮ್ಗೂ ಕೂಡ ಈ ಒಂದು ಬಿಸ್ನೆಸ್ ಬಿಡ್ರಿ, ನಿಮ್ದು ಕೂಡ ಇಲ್ಲಿ ಏನಂದ್ರೆ ಇಲ್ಲಿ ಟೆಂತ್ ಮುಗಿತದೆ, ಟೆಂತ್ ಮುಗಿದ ತಕ್ಷಣ ಕೂಡ ನಿಮಗೆ ಅಲ್ಲಿ ಏನಾಗ್ತದೆ ಸಾಕಷ್ಟು ಒಂದು ಯೋಚನೆಗಳು ಬರ್ತಾವ. ಯಾವ ರೀತಿ ನಾನು ಒಬ್ಬ ಲೆಕ್ಚರರ್ ಆಗ್ಬೇಕು, ಇದು ಒಂದು ನಿಮ್ ಗೋಲ್ ಅದ ಅಥವಾ ಏಮ್ ಅದ ಅಂತ ತಿಳ್ಕೊರಿ, ಏಮ್ ಅದ ಅಂತೇಳಿ ತಿಳ್ಕೊರಿ. ಆದ್ರೆ ಇಲ್ಲಿ ಏನಂದ್ರೆ ಲೆಕ್ಚರರ್ ಆಗ್ಬೇಕಾಗಿತ್ತಂದ್ರೆ ಜಸ್ಟ್ ಕಾಮರ್ಸ್ ಮಾಡ್ಬೇಕು ಅನ್ನೋದದ ರೀ, ಇಲ್ಲ ಅಲ್ಲಿ ಫಸ್ಟ್ ನೀವ್ ಏನ್ ಮಾಡಿದ್ರಿ ಇಲ್ಲಿ ಒಂದು ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ಸ್. ನೀವು ಟೆಂತ್ ಮುಗಿದ ತಕ್ಷಣ ಡಿಸೈಡ್ ಮಾಡ್ಬಿಟ್ರಿ ನಾನು ಒಬ್ಬ ಲೆಕ್ಚರರ್ ಆಗ್ಬೇಕು ಅಂತೇಳಿ, ನೀವು ಇಲ್ಲಿ ಏನ್ ಮಾಡಿದ್ರಿ ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ಸ್. ಎಕ್ಸಾಂಪಲ್ ಕೊಡೋದ್ ಕಡೆ ಒಂಚೂರು ಲಕ್ಷ್ಯ ಇಲ್ರಿ, ನಾ ಫಸ್ಟ್ ಏನ್ ಮಾಡಿದ ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ನಡೆಸ್ಬೇಕಂತೇಳಿ ನೀವು ಏನ್ ಮಾಡಿದ್ರಿ ಅಲ್ಲಿ ಒಂದು ಗೋಲ್ ಅನ್ನ ಅಥವಾ ಆಬ್ಜೆಕ್ಟಿವ್ಸ್ ಅನ್ನ ಸೆಟ್ ಮಾಡಿದ್ರಿ, ಒಂದು ಗುರಿ ಅಥವಾ ಉದ್ದೇಶಗಳನ್ನ ಸ್ಥಾಪನೆಯನ್ನ ಮಾಡಿದ್ವಿ. ಇದು ಬಿಸ್ನೆಸ್ ರಿಲೇಟೆಡ್. ಇನ್ನೊಂದು ನಾ ಇಲ್ಲಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾವೇನ್ ಮಾಡಿದೆ, ಈಗ ಈ ಒಂದು ಲೆಕ್ಚರ್ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅಂದ್ರೆ ನಿಮ್ ಟೆಂತ್ ಮುಗಿದ ತಕ್ಷಣ ನೀವೇನ್ ಮಾಡ್ತೀರಿ, ನಾವು ಒಬ್ಬರು ಲೆಕ್ಚರರ್ ಆಗ್ಬೇಕು ಅನ್ನೋದು ಒಂದು ಗುರಿಯನ್ನ ನೀವು ಇಲ್ಲಿ ಏನ್ ಮಾಡ್ತೀರಿ ಸ್ಥಾಪನೆಯನ್ನ ಮಾಡ್ತೀರಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ ಇಸ್ ಡೆವಲಪಿಂಗ್ ಪ್ರಿಮೈಸ್, ಪರಿಮಿತಿಗಳು ಅಥವಾ ಊಹೆಗಳನ್ನ ಅಭಿವೃದ್ಧಿಪಡಿಸುವುದು
is the next step. Plan should be formulated by the management within the framework according to the changes in the environment, like political, economic or social, etc. ಸಾಮಾನ್ಯವಾಗಿ ಇಲ್ಲಿ ಏನಾಗದ ಇವನ್ನ ಡೆವಲಪಿಂಗ್ ಪ್ರಿಮೈಸಸ್ ಅಂತ ಅಂದ್ರೆ ಪರಿಮಿತಿಗಳು ಅಥವಾ ಊಹೆಗಳನ್ನ ಅಭಿವೃದ್ಧಿಪಡಿಸುವುದು ಅಂತ ಹೇಳಿದ್ವಿ. ಅಂದ್ರೆ ಪ್ಲಾನ್ ಶುಡ್ ಬಿ ಫಾರ್ಮುಲೇಟೆಡ್ ಬೈ ದ ಫಾರ್ಮುಲೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ವಿದಿನ್ ದ ಫ್ರೇಮ್ವರ್ಕ್. ನಾವು ಇಲ್ಲಿ ಒಂದು ಊಹೆಗಳನ್ನ ಅಥವಾ ಒಂದು ಪರಿಮಿತಿಗಳನ್ನ ಅಭಿವೃದ್ಧಿಯನ್ನ ಪಡಿಸಬೇಕಾಗಿತ್ತಂದ್ರ ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಏನ್ ಅವೈಲೇಬಲ್ ಅದ ಆ ಬೇಸ್ ಮೇಲೆ ನಾವು ಏನ್ ಮಾಡ್ತೀವಿ ಆ ಒಂದು ವ್ಯವಹಾರವನ್ನ ಅವುಗಳ ಬಗ್ಗೆ ಅಭಿವೃದ್ಧಿಯನ್ನ ಪಡಿಸಿದ್ವಿ ಅಥವಾ ಅಜಂಪ್ಷನ್ ಅಂತ ಹೇಳ್ತೀವಿ ಅವುಗಳ ಬಗ್ಗೆ ನಾವು ಇಲ್ಲಿ ಏನ್ ಮಾಡ್ತೀವಿ ಊಹೆಗಳನ್ನ ಮಾಡ್ಕೋತೀವಿ ಅಂತ ಹೇಳ್ತೀವಿ. ಇದ್ರೆ ಸಾಮಾನ್ಯವಾಗಿ ನಾವು ಮೊದಲಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ಸ್. ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ಸ್ ಏನಾದ್ರೆ ನೀವ ಪ್ರಾಪರ್ ಆಗಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕನ್ನೋದ್ರಿಂದ ಏನಾಗದ ಒಂದು ಆಬ್ಜೆಕ್ಟಿವ್ಸ್ ಅದ. ಆಬ್ಜೆಕ್ಟಿವ್ಸ್ ಇದ್ದಾಗ ಸೆಕೆಂಡ್ ಸ್ಟೆಪ್ ಏನಾದ್ರೆ ಡೆವಲಪಿಂಗ್ ಪ್ರಿಮೈಸಸ್ ಅಂತ ಹೇಳ್ತೀವಿ. ಪರಿಮಿತಿಗಳು ಅಥವಾ ಊಹೆಗಳನ್ನ ಅಭಿವೃದ್ಧಿಯನ್ನ ಪಡಿಸುವುದು ಅಂತ ಹೇಳ್ತೀವಿ. ಅಂದ್ರೆ ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ಇಲ್ಲೇನಂದ್ರೆ ಇದರಿಂದ ಫ್ರೇಮ್ವರ್ಕ್ ಅಂತ ಹಾಕಿ ನಮ್ದವ್ರಲ್ಲಿ ಇರ್ತಕ್ಕಂತ ಇನ್ಫ್ರಾಸ್ಟ್ರಕ್ಚರ್ ಏನದ ಅವುಗಳ ಬಗ್ಗೆ ನಾವು ಏನ್ ಮಾಡುದು ಅಜಂಪ್ಷನ್ ಮಾಡ್ಬೋದು. ಅಂದ್ರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಲೈಕ್ ಫೈನಾನ್ಸ್, ಮಟೀರಿಯಲ್ಸ್ ಎಕ್ಸೆಟ್ರಾ, ಈ ಒಂದು ಬಂಡವಾಳ ಆಗಿರ್ಬೋದು ಅಥವಾ ಕಚ್ಚಾ ಸಂಪನ್ಮೂಲಗಳಾಗಿರ್ಬೋದು, ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಯಾವ ರೀತಿ ಅವೈಲೇಬಲ್ ಅದ ಆ ಬೇಸ್ ಮೇಲೆ ನಾವು ಏನ್ ಮಾಡ್ತೀವಿ ಬಿಸ್ನೆಸ್ ಅನ್ನ ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳಿ. ಅಂದ್ರೆ ಇಲ್ಲಿ ಏನಂದ್ರೆ ಡೆವಲಪಿಂಗ್ ಪ್ರಿಮೈಸಸ್ ಅಂದ್ರೆ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಏನಂದ್ರೆ ಸೆಟ್ಟಿಂಗ್ ದ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ಏನಂದ್ರೆ ಡೆವಲಪಿಂಗ್ ಪ್ರಿಮೈಸಸ್, ಅದ್ರ ಬಗ್ಗೆ ನೀವು ಅಜಂಪ್ಷನ್ ಮಾಡ್ಕೋದು. ಅಂದ್ರೆ ನಾವು ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ನಮ್ಗೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವೈಲೇಬಲ್ ಅದ ಇದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ ಥಿಂಕ್ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಯಾವ ರೀತಿ ಒಬ್ಬ ಲೆಕ್ಚರರ್ ಆಗ್ಬೇಕಾಗಿತ್ತಂದ್ರ ಅಲ್ಲಿ ಏನಾಗ ಸಾಕಷ್ಟು ನಿಮ್ಗೆ ನಾಲೆಜ್ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಆರ್ ಅವೈಲೇಬಲ್ ಅಂತ ಹೇಳ್ತೀವಿ. ಬೇರೆ ಬೇರೆ ರೀತಿಯಾದಂತಹ ಪರ್ಯಾಯ ಮಾರ್ಗಗಳದಾವ. ಲೆಕ್ಚರರ್ ಆಗ್ಬೇಕಂದ್ರೆ ಏನಾದ್ರೆ ಕಾಮರ್ಸ್ ಮಾಡಿದ್ರು ನೀವು ಲೆಕ್ಚರರ್ ಆಗ್ತೀರಿ, ಸೈನ್ಸ್ ಮಾಡಿದ್ರು ಲೆಕ್ಚರರ್ ಆಗ್ತೀರಿ, ಇವನ್ ಆರ್ಟ್ಸ್ ಮಾಡಿದ್ರು ಕೂಡ ನಿಮಗೆ ಲೆಕ್ಚರರ್ ಆಗ್ತೀರಿ. ಆದ್ರೆ ಇಲ್ಲಿ ನಿಮ್ಮ ಲೆಕ್ಚರರ್ ಸ್ವಭಾವದ ಆಬ್ಜೆಕ್ಟಿವ್ಸ್ ಅನ್ನ ಸೆಟ್ ಮಾಡಿದ್ರಿ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಡೆವಲಪಿಂಗ್ ಪ್ರಿಮೈಸಸ್ ಅಂತ ಹಾಕ್ರಿ. ಅವಾಗ ಲೆಕ್ಚರರ್ ಆಗ್ಬೇಕಾಗಿತ್ತಂದ್ರ ಹೇಳಿದೆ ಕಾಮರ್ಸ್ ಮಾಡಿದ್ರು ನೀವು ಲೆಕ್ಚರ್ ಆಗ್ತೀರಿ, ಸೈನ್ಸ್ ಮಾಡಿದ್ರು ಲೆಕ್ಚರ್ ಆಗ್ತೀರಿ, ಆರ್ಟ್ಸ್ ಮಾಡಿದ್ರು ಕೂಡ ಲೆಕ್ಚರರ್ ಆಗ್ತೀರಿ. ಆದ್ರೆ ನಿಮ್ದು ಒಂದು ಫೈನಾನ್ಸಿಯಲ್ ಬ್ಯಾಕ್ ಗ್ರೌಂಡ್ ಏನದ ಅದ್ರ ಬಗ್ಗೆನೂ ಕೂಡ ನೀವು ಏನ್ ಮಾಡ್ತೀರಿ ಥಿಂಕ್ ಮಾಡ್ತಿರ್ತೀರಿ ಅಂತ ಹೇಳ್ತೀವಿ. ನಾವು ಇದರಿಂದ ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ. ಇಲ್ಲ ಹೇಳ್ದು ಪ್ಲಾನ್ ಶುಡ್ ಬಿ ಫಾರ್ಮುಲೇಟೆಡ್ ಬೈ ದ ಮ್ಯಾನೇಜ್ಮೆಂಟ್ ವಿದಿನ್ ದ ಫ್ರೇಮ್ ವರ್ಕ್ ಅಂತ ಹೇಳ್ತೀವಿ. ಅಂದ್ರೆ ಆ ಒಂದು ನಮ್ಮ ಸಂಸ್ಥೆಯಲ್ಲಿ ಏನೇನು ಒಂದು ಸೌಲಭ್ಯಗಳದಾವ, ಅಂದ್ರೆ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಅವೈಲೇಬಲ್ ಅದಾವ ಅವುಗಳ ಬೇಸ್ ಮೇಲೆ ಅವುಗಳನ್ನ ಅಜಂಪ್ಷನ್ ಮಾಡುದು, ಊಹೆಗಳನ್ನ ಮಾಡ್ಬೋದು. ಇಲ್ಲಿ ಏನ್ ಮಾಡಿದ್ರಿ ಫಸ್ಟ್ ನೀವು ಅಬ್ಜೆಕ್ಟಿವ್ಸ್ ಅನ್ನ ಸೆಟ್ ಮಾಡಿದ್ರಿ, ನೆಕ್ಸ್ಟ್ ಏನ್ ಮಾಡಿದ್ರಿ ಅದ್ರ ಬಗ್ಗೆ ಅಜಂಪ್ಷನ್ ಮಾಡಿ ಕೊಟ್ಟು ಓಕೆ. ಬಿಸ್ನೆಸ್ ಅನ್ನ ಅಲ್ಲಿ ಊಹೆಯನ್ನ ಮಾಡ್ಕೊತೀವಿ, ಈ ಬಿಸ್ನೆಸ್ ಅನ್ನ ಮಾಡಿದ್ರೆ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಏನದ
ಓನ್ಲಿ ಒಂದೇ ಬಿಸ್ನೆಸ್ ಇರ್ತದರಿ ಇಲ್ಲ ಇಲ್ಲಿ ನಾವು ಏನ್ ಮಾಡಬಹುದು ಸಾಕಷ್ಟು ಬಿಸ್ನೆಸ್ ಅಂತ ತಕ್ಷಣ ಸಾಕಷ್ಟು ನಾವು ಈ ಒಂದು ಬಿಸ್ನೆಸ್ ಅನ್ನು ನೋಡ್ತೀವಿ ಅಂತ ಆಗ್ತೀವಿ ಈ ಒಂದು ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಆರ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಂತ ಆಗ್ತೀವಿ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಆಗಿರ್ಬೋದು ಅಥವಾ ದೊಡ್ಡ ಪ್ರಮಾಣದ ವ್ಯಾಪಾರಿ ಸಂಸ್ಥೆ ಆಗಿರ್ಬೋದು ಅಂತ ಆಗ್ತೀವಿ ಅಂದ್ರೆ ಈ ಒಂದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಅಥವಾ ಕಿರಾಣಿ ಅಂಗಡಿ ಆಗಿರ್ಬೋದು ಇದಕ್ಕೂ ಕೂಡ ನಾವೇನು ಅವ್ರ ಹೋಟೆಲ್ ಅಂತ ಆಗ್ತೀವಿ ಇದಕ್ಕೂ ಕೂಡ ನಾವು ಬಿಸ್ನೆಸ್ ಅಂತ ಹೇಳ್ತೀವಿ ಆದ್ರೆ ಇದರಲ್ಲಿ ಬಿಸ್ನೆಸ್ ಅಂದ ತಕ್ಷಣ ಏನಂತ ಸಾಕಷ್ಟು ನಮಗೆ ಏನದ ಪರ್ಯಾಯ ಮಾರ್ಗಗಳದವ ಅದರಲ್ಲಿ ನಮಗೆ ಯಾವ ಬೆಸ್ಟ್ ಅನ್ಸ್ತದ ಅಥವಾ ಯಾವ್ದು ನಮ್ಗೆ ಅತಿ ಸರಳ ಆಗ್ತದ ಅದನ್ನ ನಾವು ಇಲ್ಲಿ ಏನ್ ಮಾಡ್ತೀವಿ ಐಡೆಂಟಿಫೈ ಮಾಡ್ತೀವಿ ಅಂತ ಹೇಳ್ತೀವಿ ಯಾವ್ದು ನಮಗೆ ಸರಿ ಇರುವಂತದ ಅದನ್ನ ನಾವು ಇಲ್ಲಿ ಏನ್ ಮಾಡೋದು ಆಯ್ಕೆಯನ್ನ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಗೊತ್ತಾಯ್ತಿ ಅದೇ ರೀತಿ ನಿಮಗೂ ಕೂಡ ನಮ್ದ ಎಜುಕೇಶನ್ ರಿಲೇಟೆಡ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ ನೀವು ಫಸ್ಟ್ ಟೈಮ್ ಏನಾಗಿತ್ತು ಲೆಕ್ಚರ್ ಅಂತ ಹೇಳ್ತೀವಿ ನೀವು ಲೆಕ್ಚರ್ ಆಗ್ಬೇಕಂದ್ರೆ ನಿಮ್ದು ಆಬ್ಜೆಕ್ಟ್ ಇರ್ತದ ಆ ಆಬ್ಜೆಕ್ಟ್ ಅನ್ನು ನೀವು ಏನ್ ಮಾಡಿದ್ರಿ ಅಲ್ಲಿ ಡೆವಲಪಿಂಗ್ ಪ್ರಿಮೈಸಸ್ ನೆಕ್ಸ್ಟ್ ಸ್ಟೆಪ್ ಇಸ್ ಡೆವಲಪಿಂಗ್ ಪ್ರಿಮೈಸಸ್ ಅಂತ ಹೇಳ್ತೀವಿ ಸೆಕೆಂಡ್ ಸ್ಟೆಪ್ ಏನಿದ್ರಿ ಇವನ್ನ ಅಭಿವೃದ್ಧಿಗಳನ್ನ ಅಥವಾ ಊಹೆಯ ಈ ಒಂದು ಪರಿಮಿತಿಗಳನ್ನ ಅಥವಾ ಊಹೆಗಳನ್ನ ಅಭಿವೃದ್ಧಿಪಡಿಸುವುದು ಅಂತ ಹೇಳ್ತೀವಿ ಅಂದ್ರೆ ನಮ್ಮಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವೈಲೇಬಲ್ ಅದ ಆ ಬೇಸ್ ಮೇಲೆ ನಾವು ಏನ್ ಮಾಡ್ತೀವಿ ಇದನ್ನ ಡಿಸಿಷನ್ ತಗೋತೀವಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಕಡೆ ಏನೇನು ಅವೈಲೇಬಲ್ ಅದ ಅಂದ್ರೆ ಈ ಒಂದು ಎಜುಕೇಶನ್ ರಿಲೇಟೆಡ್ ಬಂದಾಗ ನಮ್ದು ಫೈನಾನ್ಸ್ ಆಗಿರ್ಬೋದು ಅಥವಾ ಈ ಒಂದು ನಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಕಾಲೇಜ್ಗಳಾಗಿರ್ಬೋದು ಅದ್ರ ಬಗ್ಗೆ ನಾವು ಏನ್ ಮಾಡ್ತೀವಿ ಅಜಂಪ್ಷನ್ ಮಾಡ್ಕೋತೀವಿ ಅದೇ ರೀತಿ ನೆಕ್ಸ್ಟ್ ಸ್ಟೆಪ್ ಇಸ್ ಥರ್ಡ್ ಒನ್ ಐಡೆಂಟಿಫಿಕೇಶನ್ ಆಫ್ ಅಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ನಾವು ಆಲ್ರೆಡಿ ಹೇಳಿದ ನೀವು ಲೆಕ್ಚರ್ ಆಗ್ಬೇಕಾಗಿತ್ತಂದ್ರೆ ಸಾಕಷ್ಟು ವೇ ಅದ ಯಾವ್ಯಾವ ರೀತಿ ನೀವು ಸೈನ್ಸ್ ಮಾಡ್ಬೋದು ಆರ್ಟ್ಸ್ ಕಾಮರ್ಸ್ ಈ ರೀತಿ ನಿಮ್ಗೆ ಅಲ್ಟರ್ನೇಟಿವ್ಸ್ ಅದಾವ ಅದ್ರಲ್ಲಿ ನಿಮ್ಗೆ ಯಾವ್ದು ಬೆಸ್ಟ್ ಅದ ಯಾವ ಸೂಟೇಬಲ್ ಅದ ಅಥವಾ ನಿಮ್ಗೆ ಯಾವ್ದು ಈಸಿ ಆಗ್ತದ ಅದನ್ನ ನೀವು ಏನ್ ಮಾಡ್ತೀವಿ ಐಡೆಂಟಿಫೈ ಮಾಡ್ತೀವಿ ಅಂತ ಅಂದ್ರೆ ನಮ್ ಕಾಮರ್ಸ್ ಮಾಡಿದ್ರೆ ನಮ್ಗೆ ಈಸಿ ಆಗ್ತದ ಅಥವಾ ಸೈನ್ಸ್ ಮಾಡಿದ್ರೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಅದ ಅಥವಾ ಕಾಮರ್ಸ್ ಮಾಡಿದ್ರೆ ವ್ಯಾಲ್ಯೂ ಅದ ನಮ್ಗೆ ಸಾಕಷ್ಟು ಆಪ್ಷನ್ ಅದ ಅಥವಾ ಆರ್ಟ್ಸ್ ಮಾಡಿದ್ರೆ ನಮ್ಗೆ ಈಸಿ ಆಗ್ತದ ಈ ರೀತಿ ನೀವು ಅಲ್ಲೇ ಏನ್ ಮಾಡುದು ಇವುಗಳನ್ನ ನೋಡ್ಕೊಂಡು ನೀವು ಏನ್ ಮಾಡ್ತೀರಿ ಈ ಒಂದು ಮಾರ್ಗಗಳನ್ನ ನೀವಲ್ಲೇ ಗುರುತಿಸುವುದು ಅಂತ ಹೇಳ್ತೀವಿ ಐಡೆಂಟಿಫೈ ಮಾಡ್ತೀರಿ ಯಾವ್ದನ್ನ ಯಾವ್ಯಾವ ಕೋರ್ಸ್ ಅದಾವ ಲೆಕ್ಚರ್ ಆಗ್ಬೇಕಾಗಿತ್ತಂದ್ರೆ ಯಾವ್ಯಾವ ಕೋರ್ಸ್ ಅದಾವ ಅನ್ನೋದ್ರ ಬಗ್ಗೆ ನೀವು ಏನ್ ಮಾಡ್ತೀರಿ ಐಡೆಂಟಿಫಿಕೇಶನ್ ಮಾಡ್ತೀರಿ ಅಂತಲೇ ಹೇಳ್ತೀವಿ ಫೋರ್ತ್ ಸ್ಟೆಪ್ ಇಸ್ ಇವ್ಯಾಲ್ಯುಯೇಟಿಂಗ್ ಅಲ್ಟರ್ನೇಟಿವ್ ಕೋರ್ಸಸ್ ಪರ್ಯಾಯ ಕಾರ್ಯಮಾರ್ಗಗಳನ್ನ ಮೌಲ್ಯೀಕರಿಸುವುದು ಅಂತಲೇ ಹೇಳ್ತೀವಿ ಫೋರ್ತ್ ಸ್ಟೆಪ್ ಇಸ್ ಇವ್ಯಾಲ್ಯುಯೇಟಿಂಗ್ ಅಲ್ಟರ್ನೇಟಿವ್ ಕೋರ್ಸಸ್ ವೆನ್ ಯು ವಿ ಗೋ ಟು ವಿ ಗಾಟ್ ನ್ಯೂಮೇರಿಯಸ್ ಅಲ್ಟರ್ನೇಟಿವ್ಸ್ ಟು ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್ ದೆನ್ ವಿ ಹ್ಯಾವ್ ಟು ಅನಲೈಸ್ ಆರ್ ಇವ್ಯಾಲ್ಯುಯೇಟ್ ಆಲ್ ಅಲ್ಟರ್ನೇಟಿವ್ಸ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆರ್ ಮೆರಿಟ್ಸ್ ಆಫ್ ಡಿಮೆರಿಟ್ಸ್ ಸಾಮಾನ್ಯವಾಗಿ ನಾವು ನೋಡುದು ಏನಂದ್ರೆ ಇವ್ಯಾಲ್ಯುಯೇಟಿಂಗ್ ಅಲ್ಟರ್ನೇಟಿವ್ ಕೋರ್ಸಸ್ ಅಂತ ಹೇಳ್ತೀವಿ ಇವತ್ತ ಪರ್ಯಾಯ ಕಾರ್ಯಮಾರ್ಗಗಳನ್ನ ಮೌಲ್ಯೀಕರಿಸುವುದು ಅಂತ ಹೇಳ್ತೀವಿ ನಾನು ಹೇಳಿದ ಏನಂದ್ರೆ ವೆನ್ ವಿ ಗಾಟ್ ನ್ಯೂಮೆರಿಸ್ ಅಲ್ಟರ್ನೇಟಿವ್ಸ್ ಟು ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್ ಅಂತ ಹೇಳ್ತೀವಿ ಇಲ್ಲಿ ನಮ್ಮ ಗುರಿಯನ್ನ ಸಾಧಿಸಬೇಕಾಗಿತ್ತಂದ್ರೆ ಏನಂದ್ರೆ ಬಹಳಷ್ಟು ನಮಗ ಮಾರ್ಗಗಳದಾವ ಅವುಗಳಲ್ಲಿ ನಮಗ ಯಾವುದು ಹೊಂದಾಣಿಕೆ ಆಗ್ತದ ಅದನ್ನ ಏನ್ ಮಾಡುದು ಇಲ್ಲಿ ಇವ್ಯಾಲ್ಯುಯೇಷನ್ ಆರ್ ಅನಲೈಸ್ ದ ಆರ್ ಅಲ್ಟರ್ನೇಟಿವ್ಸ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆರ್ ಮೆರಿಟ್ಸ್ ಆರ್ ಡಿಮೆರಿಟ್ಸ್ ಅಂತ ಹೇಳ್ತೀವಿ ಇಲ್ಲಿ ಸಾಕಷ್ಟು ನಮಗ ಪರ್ಯಾಯ ಮಾರ್ಗಗಳದಾವ ಆ ಪರ್ಯಾಯ ಮಾರ್ಗಗಳಲ್ಲಿ ಅವುಗಳಲ್ಲಿ ಅವುಗಳನ್ನ ಅನಲೈಸ್ ಮಾಡುದು ಅಥವಾ ವಿಶ್ಲೇಷಣೆಯನ್ನ ಮಾಡುದು ಅಥವಾ ಇವ್ಯಾಲ್ಯುಯೇಟಿಂಗ್ ಅಂತ ಹೇಳ್ತೀವಿ ಮೌಲ್ಯೀಕರಣವನ್ನ ಮಾಡುದು ಅದರಿಂದ ನಮ್ಗೆ ಎಷ್ಟು ಅನುಕೂಲತೆ ಅದ ಮತ್ತು ಅನಾನುಕೂಲತೆಗಳದ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಏನ್ ಮಾಡುದು ವಿಶ್ಲೇಷಣೆಯನ್ನ ಮಾಡುದು ಅಂತ ಹೇಳ್ತೀವಿ ಅದೇ ರೀತಿ ನೀವು ಹೇಳ್ದೆ ಈಗಿಲ್ಲ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುದು ಎಕ್ಸಾಂಪಲ್ ಕೊಟ್ಟಿದ್ದ ಇಲ್ಲಿ ಫಸ್ಟ್ ನೀವು ಏನ್ ಮಾಡಿದ್ರಿ ಇವೆಲ್ಲ ಕೋರ್ಸಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ ಯಾವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಅಲ್ಲೇನ ಅವುಗಳನ್ನ ಗುರುತಿಸೋದ್ ಬಗ್ಗೆ ಯೋಚನೆಯನ್ನ ಮಾಡಿದ್ವಿ ಇಲ್ಲಿ ನೆಕ್ಸ್ಟ್ ಇವ್ಯಾಲ್ಯುಯೇಟಿಂಗ್ ಅಲ್ಟರ್ನೇಟಿವ್ ಕೋರ್ಸಸ್ ಅಂತ ಹೇಳ್ತೀವಿ ಇವತ್ತ ಪರ್ಯಾಯ ಕಾರ್ಯಮಾರ್ಗಗಳನ್ನ ಮೌಲ್ಯೀಕರಿಸುವುದು ಅಂತ ಹೇಳ್ತೀವಿ ಯಾವ್ಯಾವ ಮಾರ್ಗಗಳದಾವ ಅವುಗಳನ್ನ ವಿಶ್ಲೇಷಣೆಯನ್ನ ಮಾಡುದು ಅಂದ್ರೆ ಈಗ ಸಾಕಷ್ಟು ಹೇಳಿದ ಹೋಟೆಲ್ ಕೂಡ ಒಂದು ಬಿಸ್ನೆಸ್ ಅಂತ ಹೇಳ್ತೀವಿ ಕಿರಾಣಿ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ಸ್ ಆಗಿರ್ಬೋದು ಇವುಗಳಿಗೂ ಕೂಡ ನಾವು ಬಿಸ್ನೆಸ್ ಅಂತ ಹೇಳ್ತೀವಿ ಆದ್ರೆ ಇದರಿಂದ ನಮ್ದು ಎಷ್ಟು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಬಗ್ಗೆ ನಾವ್ ಏನ್ ಮಾಡ್ತೀವಿ ಅನಲೈಸ್ ಮಾಡ್ತೀವಿ ಅಂತ ಹೇಳ್ತೀವಿ ಯಾವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗೆ ಎಷ್ಟು ಅನುಕೂಲತೆ ಅದ ಮತ್ತು ಅನಾನುಕೂಲತೆಗಳದ ಅನ್ನೋದ್ರ ಬಗ್ಗೆ ನಾವಲ್ಲೇ ಯೋಚನೆಯನ್ನ ಮಾಡ್ತೀವಿ ಅಂತ ಹೇಳ್ತೀವಿ ಅಂದ್ರೆ ಯಾವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಅದ ಅಥವಾ ಪ್ರಾಫಿಟ್ ಎಷ್ಟು ಅದ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತೀವಿ ಅದೇ ರೀತಿ ನಮ್ದು ಏನದರಿ ಇನ್ವೆಸ್ಟ್ಮೆಂಟ್ ಕೆಪಾಸಿಟಿ ಬಗ್ಗೆ ಕೂಡ ನಾವಲ್ಲೇ ಥಿಂಕ್ ಮಾಡ್ತೀವಿ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಅದ್ರ ಬಗ್ಗೆ ಈ ಒಂದು ಇವ್ಯಾಲ್ಯುಯೇಟಿಂಗ್ ಅಲ್ಟರ್ನೇಟಿವ್ ಕೋರ್ಸಸ್ ಅಂತ ಹೇಳ್ತೀವಿ ನಾವು ಆಯ್ಕೆ ಮಾಡಿರುವಂತ ಏನ್ ಈ ಒಂದು ಹೋಟೆಲ್ ಆಗಿರ್ಬೋದು ಅಥವಾ ಕಾಸ್ಮೆಟಿಕ್ ಶಾಪ್ ಅಂತ ಆಗಿರ್ಬೋದು ಇವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕಾಗಿತ್ತಂದ್ರೆ ನಮಗೆ ಎಷ್ಟು ರಿಸ್ಕ್ ಅದ ಅಂದ್ರೆ ಡಿಮೆರಿಟ್ಸ್ ಅಂತ ಹೇಳ್ತೀವಿ ಎಷ್ಟು ಡಿಮೆರಿಟ್ಸ್ ಇದೆ ಮತ್ತು ಮೆರಿಟ್ಸ್ ಇದೆ ಎಷ್ಟು ಅನುಕೂಲತೆ ಮತ್ತು ಅನಾನುಕೂಲತೆಗಳಾದ ಅನ್ನೋದ್ರ ಬಗ್ಗೆ ನಾವಲ್ಲೇ ಯೋಚನೆಯನ್ನ ಮಾಡ್ತೀವಿ ಅಂದ್ರೆ
ನಾವು ಹೋಟೆಲ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅದರಿಂದ ನಮಗೆ ಗೆಸ್ಟ್ ಬೆನಿಫಿಟ್ ಆಗ್ತದೆ ಅಥವಾ ಕಾಸ್ಮೆಟಿಕ್ಸ್ ಇವುಗಳನ್ನು ಪ್ರಾರಂಭ ಮಾಡಿದ್ರಿಂದ ನಮಗೆ ಗೆಸ್ಟ್ ಬೆನಿಫಿಟ್ ಆಗ್ತದೆ ಎಷ್ಟು ರಿಸ್ಕ್ ಅದ ಅನ್ನೋದ್ರ ಬಗ್ಗೆ ನಾವು ಏನು ಮಾಡ್ತೀವಿ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಅಂತ ಅರ್ಥ ಅಂದ್ರೆ ಎಲ್ಲರೂ ನಾವು ಈ ಒಂದು ಇವ್ಯಾಲ್ಯೂಯೇಷನ್ ಆರ್ ಅನಲೈಸ್ ಅಂತ ಅರ್ಥ ವಿಶ್ಲೇಷಣೆಯನ್ನು ಮಾಡೋದು ಅಂದ್ರೆ ಯಾವುದು ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ಎಷ್ಟು ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಏನು ಮಾಡ್ತೀವಿ ಥಿಂಕ್ ಮಾಡ್ತೀವಿ ಅಂತ ಹೇಳ್ತೀವಿ ಅದೇ ರೀತಿಯಿಂದ ಎಜುಕೇಶನ್ ರಿಲೇಟೆಡ್ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಬರ್ತೀವಿ ಇಲ್ಲಿ ನೋಡಿ ಇಲ್ಲಿ ಕೋರ್ಸಸ್ ಆಫ್ ಆಕ್ಷನ್ ನೋಡಿ ನೆಕ್ಸ್ಟ್ ಇಲ್ಲಿ ಏನಿದೆ ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಅಂತ ಇದೆ ನಿಮ್ಮ ಬೋರ್ಡ್ ಅನ್ನು ಅಚ್ಚು ಮಾಡಬೇಕಾಗಿತ್ತು ಅಂದ್ರೆ ಏನಿದ್ರಿ ನ್ಯೂಮರಿಕ್ಸ್ ಆಲ್ಟರ್ನೇಟಿವ್ಸ್ ಅಚೀವ್ಮೆಂಟ್ ಆಫ್ ಗೋಲ್ಸ್ ಅಂತ ಇದೆ ನಿಮಗೆ ನಿಮ್ಮ ಗುರಿಯನ್ನು ಸಾಧಿಸಬೇಕಾಗಿತ್ತು ಅಂದ್ರೆ ಹಲವಾರು ಪರ್ಯಾಯ ಮಾರ್ಗಗಳಿದ್ದು ನಿಮಗೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅಂತ ಈ ರೀತಿ ನಿಮಗೆ ಆಪ್ಷನ್ ಅದ ಇವುಗಳಲ್ಲಿ ನಿಮಗೆ ಯಾವುದನ್ನ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಅಂದ್ರೆ ಈ ಸೈನ್ಸ್ ಮಾಡಿದ್ರೆ ನಮಗೆ ಎಷ್ಟು ಬೆನಿಫಿಟ್ ಅದ ಕಾಮರ್ಸ್ ಮಾಡಿದ್ರೆ ಎಷ್ಟು ಬೆನಿಫಿಟ್ ಅದ ಎಷ್ಟು ಜಾಬ್ ಅಪರ್ಚುನಿಟೀಸ್ ಅದ ಅದೇ ರೀತಿ ಆರ್ಟ್ಸ್ ಮಾಡಿದ್ರೆ ಎಷ್ಟು ಜಾಬ್ ಅಪರ್ಚುನಿಟೀಸ್ ಅದ ಅದರ ಜೊತೆ ನಮ್ಮ ಅಡ್ಮಿಷನ್ ಕ ಫೀಸ್ ಎಷ್ಟು ಆಗಬಹುದು ಇವೆಲ್ಲದರ ಬಗ್ಗೆ ನಾವು ಥಿಂಕ್ ಮಾಡಿ ನಾವು ಏನು ಮಾಡ್ತೀವಿ ಅವುಗಳನ್ನು ಅನಲೈಸ್ ಮಾಡೋದು ಪ್ರತಿಯೊಂದು ಕೋರ್ಸ್ ಬಗ್ಗೆ ನಾವು ಅನಲೈಸ್ ಮಾಡೋದು ಆ ಕೋರ್ಸ್ ಅಲ್ಲಿ ಅದಕ್ಕೆ ಎಸ್ಟಿಮೇಷನ್ ಮಾಡ್ರಿ ಅದರ ಕಾಸ್ಟ್ ಎಷ್ಟು ಆಗ್ತದೆ ಅದರ ಜೊತೆ ನಮಗೆ ಈ ಒಂದು ಜಾಬ್ ಅಪರ್ಚುನಿಟೀಸ್ ಎಷ್ಟು ಅವೈಲೇಬಲ್ ಅದಾವ ಇವೆಲ್ಲದರ ಬಗ್ಗೆನೂ ಕೂಡ ನಾವು ಅಲ್ಲೇ ಥಿಂಕ್ ಮಾಡ್ತೀವಿ ಅಂತ ಹೇಳ್ತೀವಿ ಥಿಂಕ್ ಮಾಡಿ ಇದರಲ್ಲಿ ನಮಗೆ ಯಾವ ಸೂಟೇಬಲ್ ಆಗ್ತದೆ ಅನ್ನೋದನ್ನ ನೆಕ್ಸ್ಟ್ ಸ್ಟೆಪ್ ಒಳಗ ನೋಡೋಣ ನೆಕ್ಸ್ಟ್ ಸ್ಟೆಪ್ ಇಸ್ ಸೆಲೆಕ್ಟಿವ್ ಅಂಡ್ ಆಲ್ಟರ್ನೇಟಿವ್ಸ್ ಪರ್ಯಾಯ ಮಾರ್ಗಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ Next step is selecting and alternatives. After evaluating all alternatives, the best one is select for decision making. And that way, इले अब ये लाये वाले पर्याय मार्ग वाला ना आई के वाला ना विश्लेषण है ना मार्ग भी. इले मार्ग भी evaluating alternative courses and that way. इले इले पर्याय हलवा भी वाले पर्याय मार्ग वाला ना ना मार्ग वाले evaluation मार्ग भी analyze मार्ग भी. Evaluate
ಇಂಟಿಗ್ರೇಟೆಡ್ ಪ್ಲಾನ್ಸ್ ದೇರ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅವರ್ ಬಿಸ್ನೆಸ್. ನಾವು ಏನಾದ್ರೂ ಇವ್ಯಾಲ್ಯುವೇಷನ್ ಮಾಡಿದ್ವಿ ಅಂದ್ರೆ ಸೆಲೆಕ್ಟೆಡ್ ಪ್ಲಾನ್ಸ್ ಅನ್ಕೋತೀವಿ, ನಾವು ಅವುಗಳನ್ನ ಇವ್ಯಾಲ್ಯುವೇಷನ್ ಮಾಡಿದ್ವಿ, ಅವುಗಳನ್ನ ವಿಶ್ಲೇಷಣೆಯನ್ನ ಮಾಡಿ ಯಾವುದನ್ನ ನಾವು ಆಯ್ಕೆಯನ್ನ ಮಾಡ್ಕೊಂಡಿದ್ವಿ ಅದನ್ನ ನಾವು ಏನ್ ಮಾಡ್ತೀವಿ ಇಂಪ್ಲಿಮೆಂಟ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆಫ್ಟರ್ ಸೆಲೆಕ್ಷನ್ ದ ಇವ್ಯಾಲ್ಯುಯೇಟೆಡ್ ಪ್ಲಾನ್ ದಟ್ ಶುಡ್ ಬಿ ಇಂಪ್ಲಿಮೆಂಟೆಡ್ ಅವರ್ ಬಿಸ್ನೆಸ್ ಅಂತ ಹೇಳ್ತೀವಿ. ನಾವು ಯಾವನ್ನ ಈ ಒಂದು ಯೋಜನೆಯನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅದನ್ನ ನಮ್ಮ ವ್ಯವಹಾರ ಸಂಸ್ಥೆಯಲ್ಲಿ ಅನುಸರಣೆಯನ್ನ ಮಾಡ್ಕೊಳ್ಳುದು ಅಥವಾ ಅದನ್ನ ಜಾರಿಗೊಳಿಸುವುದು ಅಂತ ಹೇಳ್ತೀವಿ. ಅಂದ್ರೆ ಈ ಬಿಸ್ನೆಸ್ ಅನ್ನ ನೀವು ಅದನ್ನ ಹೇಳಿದ್ರೆ ಹೋಟೆಲ್ ಅನ್ನ ನೀವು ಏನ್ ಮಾಡಿದ್ರಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಹೋಟೆಲ್ ಇಂದ ನಮ್ಗೆ ಸಾಕಷ್ಟು ಬೆನಿಫಿಟ್ ಅದ, ನಾವು ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ನೀವು ಏನ್ ಮಾಡಿದ್ರಿ ಅದನ್ನ ಆಯ್ಕೆಯನ್ನ ಮಾಡ್ಕೊಂಡ್ವಿ. ಆದ್ರೆ ಅದನ್ನ ಇಲ್ಲಿ ಏನ್ ಮಾಡುದು ಇಂಪ್ಲಿಮೆಂಟ್ ದ ಪ್ಲಾನ್ಸ್ ಅಂತ ಹೇಳ್ತೀವಿ. ನಮ್ಮ ಯೋಜನೆಯ ಪ್ರಕಾರ ಅದನ್ನ ಏನ್ ಮಾಡುದು ಜಾರಿಗೊಳಿಸುವುದು ಅಂತ ಹೇಳ್ತೀವಿ. ಅಂದ್ರೆ ಅದು ನಮ್ಗೆ ಬೆಸ್ಟ್ ಅನ್ಸ್ತದ, ನಾವು ಆಯ್ಕೆ ಮಾಡ್ಕೊಂಡಿರುವಂತ ಒಂದ ಏನೋ ಬಿಸ್ನೆಸ್ ಅದ ಅದನ್ನ ಏನ್ ಮಾಡುದು ಇಂಪ್ಲಿಮೆಂಟ್ ದ ಪ್ಲಾನ್ಸ್ ಅಂತ ಹೇಳ್ತೀವಿ. ಈ ಒಂದು ಯೋಜನೆಯನ್ನ ಜಾರಿಗೊಳಿಸುವುದು ಅಂತ ಹೇಳ್ತೀವಿ. ಅದೇ ರೀತಿ ನಮ್ಗೆ ಎಜುಕೇಶನ್ ರಿಲೇಟೆಡ್ ಬಂದಾಗ ನಾವು ಏನ್ ಮಾಡಿದ್ರಿ ಕಾಮರ್ಸ್ ಇಂದ ನಮ್ಗೆ ಸಾಕಷ್ಟು ಜಾಬ್ ಅಪಾರ್ಚುನಿಟೀಸ್ ಅದ. ನಾವು ಕಾಮರ್ಸ್ ಮಾಡಿದ್ರೆ ನಮ್ಗೆ ವ್ಯಾಲ್ಯೂ ಅದ ಅಂತ ಹೇಳಿ ನೀವು ಏನ್ ಮಾಡ್ತೀರಿ ಈ ಒಂದು ಕಾಮರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ಅಷ್ಟೇ ಬಿಸ್ನೆಸ್ ರನ್ ಆಗ್ತದೆ, ನಿಮ್ದು ಎಜುಕೇಶನ್ ಏನಾದ್ರೂ ರನ್ ಆಗ್ತದ್ರಿ ಇಲ್ಲ. ಅದನ್ನ ಏನ್ ಮಾಡುದು ಇಂಪ್ಲಿಮೆಂಟ್ ದ ಪ್ಲಾನ್, ನೀವು ಏನ್ ಯೋಜನೆಯನ್ನ ಮಾಡಿರಿ ಅದನ್ನ ಏನ್ ಮಾಡುದು ಅನುಸರಣೆಯನ್ನ ಮಾಡುದು ಅಥವಾ ಅದನ್ನ ಜಾರಿಗೊಳಿಸುವುದು ಅಂತ ಹೇಳ್ತೀವಿ. ಓಕೆ, ಲಾಸ್ಟ್ ಸ್ಟೆಪ್ ಇಸ್ ಫಾಲೋ ಆಕ್ಷನ್ ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ ಅಂತ ಹೇಳ್ತೀವಿ. ಇಂಪ್ಲಿಮೆಂಟೇಷನ್ ಆಫ್ ಪ್ಲಾನ್ ಇಸ್ ಪ್ರೊಸೆಸ್ ಅಂಡ್ ಅಚೀವ್ ದ ಗೋಲ್ಸ್ ಆರ್ ಆಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್. ಬಿಸ್ನೆಸ್ ವಿ ಹ್ಯಾವ್ ಟು ಗಿವ್ ಪ್ರಿಫರೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ಸಚ್ ಪ್ಲಾನ್ಸ್. ಸಾಮಾನ್ಯವಾಗಿ ನಾವು ಹೇಳಿದ್ವಿ ಏನಂದ್ರೆ ಫಾಲೋ ಆಕ್ಷನ್ ಅಂತ ಆಗ್ತೀವಿ. ಅಂದ್ರೆ ಇಂಪ್ಲಿಮೆಂಟೇಷನ್ ಆಫ್ ಪ್ಲಾನ್ಸ್ ಇಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ನಾವು ಏನಾದ್ರನ್ನ ಜಾರಿಗೊಳಿಸಿದ್ವಿ ಅದರಲ್ಲದೊಂದು ಪ್ರಕ್ರಿಯೆ ನಡೀತಾ ಇದೆ, ಅವಾಗ ಅದು ನಮ್ಮ ಸಂಸ್ಥೆಯ ಗುರಿ ಏನಿದೆ ಅಥವಾ ಉದ್ದೇಶಗಳನ್ನ ಸಾಧಿಸೋದಕ್ಕೆ ನಮ್ಗೆ ಅನುವು ಮಾಡ್ಕೊಡ್ತದ ಅಂತ ಹೇಳ್ತೀವಿ. ನಾವೇನ್ ಪ್ಲಾನ್ ಮಾಡಿದ್ವಿ ಅದಕ್ಕೆ ನಾವು ಏನ್ ಮಾಡಿದ್ವಿ ಪ್ರಿಫರೆನ್ಸ್ ಅನ್ನ ಕೊಡ್ತು. ನಾವು ಹೇಳಿದ್ವಿ ಒಬ್ಬ ಲೆಕ್ಚರರ್ ಆಗ್ಬೇಕಾಗಿತ್ತಂದ್ರೆ ಕಾಮರ್ಸ್ ಮಾಡ್ಬೇಕಂದ್ರೆ ಕಾಮರ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ವಿ. ಕಾಮರ್ಸ್ ಅನ್ನ ಸೆಲೆಕ್ಟ್ ಮಾಡಿ ಜಸ್ಟ್ ಬರೀ ಅಡ್ಮಿಷನ್ ಮಾಡ್ಕೊಂಡು ಕೂತ್ರೆ ಏನಾದ್ರೂ ನೀವು ಲೆಕ್ಚರರ್ ಆಗ್ತೀರಿ ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಡ್ಯೂ ಟು ಪ್ರಿಫರೆನ್ಸ್ ಆರ್ ಇಂಪಾರ್ಟೆನ್ಸ್ ಟು ಸಚ್ ಪ್ಲಾನ್ ಅಂತ ಹೇಳ್ತೀವಿ. ನೀವು ಏನ್ ಪ್ಲಾನ್ ಮಾಡಿರಿ ಅದಕ್ಕೆ ನಿಮ್ದು ಏನ್ ಮಾಡುದು ಅದಕ್ಕೆ ನೀವು ಹೆಚ್ಚಿನ ಒಂದ ಪ್ರಿಫರೆನ್ಸ್ ಅನ್ನ ಅಥವಾ ಆದ್ಯತೆ ಆಗಿರ್ಬೋದು ಆದ್ಯತೆ ಅಥವಾ ಮಹತ್ವವನ್ನ ನೀಡುವುದು ಅಂತ ಹೇಳ್ತೀವಿ. ಅದೇ ರೀತಿ ಕೂಡ ನೀವು ಏನ್ ಮಾಡಿದ್ರಿ ಈ ಒಂದು ಬಿಸ್ನೆಸ್ ರಿಲೇಟೆಡ್ ಬಂದಾಗ ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಹೋಟೆಲ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದೇನಾಗಿತ್ತು ನಿಮ್ದೆಲ್ಲ ಬಿಸ್ನೆಸ್ ಆಗಿತ್ತು ಹೋಟೆಲ್ ಅನ್ನೋದು. ಅದನ್ನ ನೀವು ಏನ್ ನೀವು ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರಿ ಅದೇ ರೀತಿ ನೀವು ಏನ್ ಮಾಡ್ಬೋದು ಅದನ್ನ ಅಲ್ಲಿ ಇಂಪ್ಲಿಮೆಂಟೇಷನ್ ಆಫ್ ಪ್ಲಾನ್ಸ್ ಅಂತ ಪ್ಲಾನ್ ಇಸ್ ಪ್ರೊಸೆಸ್ ಅಂತ ಹೇಳ್ತೀವಿ. ನೀವು ಏನದನ್ನ ಜಾರಿಗೊಳಿಸಿದ್ರಿ ಅದನ್ನ ಏನ್ ಮಾಡುದು ಇಲ್ಲಿ ಮುಂಬರಿಕೆ ಅಂತ ಹೇಳ್ತೀವಿ, ಮುಂದುವರಿಸ್ಕೊಂಡು ಹೋಗುದು ಅಂತ ಹೇಳ್ತೀವಿ. ಆದ್ರೆ ಅದ್ರಲ್ಲಿ ಏನಂದ್ರೆ ಹೋಟೆಲ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅದಕ್ಕೆ ನಮ್ದು ಏನ್ ಪ್ಲಾನ್ ಇತ್ತು ಅಂದ್ರೆ ನಾ ಈ ರೀತಿ ಬಿಸ್ನೆಸ್ ಅನ್ನ ನಡೆಸಬೇಕು, ಇದರಿಂದ ಇಷ್ಟು ಲಾಭ ಗಳಿಸ್ಕೋಬೇಕು ಅನ್ನೋದೇನು ನಿಮ್ದು ಒಂದು ಉದ್ದೇಶ ಆಗಿತ್ತು. ಆ ಉದ್ದೇಶಕ್ಕೆ ನೀವು ಏನ್ ಮಾಡಬೇಕು ಹೆಚ್ಚಿನ ಒಂದು ಆದ್ಯತೆ ಅಥವಾ ಈ ಒಂದು ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ, ಪ್ರಿಫರೆನ್ಸ್ ಆರ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀವಿ, ಈ ಒಂದು ಆದ್ಯತೆ ಅಥವಾ ಮಹತ್ವಗಳನ್ನ ನೀಡುವುದು ಅಂತ ಹೇಳ್ತೀವಿ. ಮ್ಯಾಕ್ಸಿಮಮ್ ಏನಂದ್ರೆ 8 ಮಾರ್ಕ್ ಕ್ವಶನ್ ಒಳಗೆ ಬರುವಂತ ಚಾನ್ಸಸ್ ಸಿಗ್ತದೆ. ಅದಕ್ಕಿಂತ ಮುಂಚೆ ಏನಂದ್ರೆ ಇವೆಲ್ಲ ಪ್ಲಾನಿಂಗ್ ಪ್ರೊಸೆಸ್ ಆರ್ ಸ್ಟೆಪ್ಸ್ ಇನ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ಎಲ್ಲಿ ಪ್ರೊಸೆಸ್ ಅಂತ ಹೇಳ್ಬಾರ್ದ ಅಲ್ಲಿ ಏನಾಗಿರ್ತದೆ ಪಾಯಿಂಟ್ಸ್ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗ್ತದೆ. ಅಂದ್ರೆ ನೀವು ಕ್ಯಾರೆಕ್ಟರ್ ಆಲ್ರೆಡಿ ಹೇಳಿದ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಮೆರಿಟ್ಸ್ ಆರ್ ಡಿಮೆರಿಟ್ಸ್, ನೀವು ಅಲ್ಲಿ ಏನ್ ಮಾಡ್ತೀರಿ ಮ್ಯಾಕ್ಸಿಮಮ್ ಅಲ್ಲಿ ವೇರಿಯೇಷನ್ ಆಗ್ತಿರ್ತದೆ ಪಾಯಿಂಟ್ಸ್ ಗಳು. ಬಟ್ ಇಲ್ಲಿ ಪ್ರೊಸೆಸ್ ಅಂದಾಗ ಏನಾಗ್ಬೇಕು ಇದು ಸ್ಟೆಪ್ ಬೈ ಸ್ಟೆಪ್ ಬರಿಬೇಕಾಗ್ತದೆ. ಫಸ್ಟ್ ಒನ್ ಏನಂದ್ರೆ ಸೆಟಿಂಗ್ ಆಬ್ಜೆಕ್ಟಿವ್ಸ್ ಅಂತ, ನೀವು ಏನ್ ಮಾಡ್ರಿ ಒಂದು ಉದ್ದೇಶಗಳನ್ನ ಸ್ಥಾಪನೆಯನ್ನ ಮಾಡಿದ್ರಿ. ಈಗ ನಾವು ಏನ್ ಮಾಡ್ಬೇಕು ಇಲ್ಲಿ ಸಾಕಷ್ಟು ನಿಮ್ಗೆ ಏನಾಗಲ್ಲ ಆಪ್ಷನ್ ಇತ್ತು. ನೀವು ಏನು ಆಗ್ಬೇಕು ಅಂದ್ರೆ ಇಲ್ಲಿ ಏನಂದ್ರೆ ಇವಾಗಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು, ಒಬ್ಬ ಅಥವಾ ಒಬ್ಬ ಲೆಕ್ಚರರ್ ಆಗ್ಬೇಕು, ಒಬ್ಬ ಲಾಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಈ ರೀತಿ ನಿಮ್ಗೆ ಏನಾಗಿರ್ತದ ಸಾಕಷ್ಟು ನಿಮಗೆ ಪರ್ಯಾಯ ಮಾರ್ಗಗಳಿದ್ವು. ಬಟ್ ನೀವು ಅಲ್ಲಿ ಏನ್ ಮಾಡ್ತೀರಿ ಅಲ್ಲಿ ಈ ಒಂದು ಟೆಂತ್ ಮುಗಿದ್ಮೇಲೆ ನೀವು ಏನ್ ಮಾಡ್ತೀರಿ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ, ಒಂದಿಷ್ಟು ಉದ್ದೇಶಗಳನ್ನ ಸ್ಥಾಪನೆಯನ್ನ ಮಾಡ್ತೀರಿ. ಯಾವ ರೀತಿ ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಏನಾಗಿದ್ರಿ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ, ಉದ್ದೇಶಗಳನ್ನ ಸ್ಥಾಪನೆಯನ್ನ ಮಾಡಿ. ಸೆಕೆಂಡ್ ಒಂದು ಏನಂದ್ರೆ ಡೆವಲಪಿಂಗ್ ಪ್ರಿಮೈಸಸ್ ಅಂತ ಹೇಳ್ತೀವಿ. ಅವುಗಳನ್ನ ಈ ಒಂದು ಪರಿಮಿತಿಗಳನ್ನ ಅಥವಾ ಊಹೆಗಳನ್ನ ಅಭಿವೃದ್ಧಿಪಡಿಸ್ತೀವಿ. ಅಂದ್ರೆ ನಮ್ಮಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಅವೈಲೇಬಲ್ ಅದ,
open the management by the within the prema kantatvi aa ondu namma vyavahara sansthayalli yenena ee ondu saukaryagalu adava avugala mele naavu en maartivi nirnayagalanna tagottivi antatvi inda namda infrastructure capacity enada andre estanalli namma alle available adava product ee ondu infrastructure available adu andre mele naavu en maartivi nirnayavanna tagottivi antatvi first business anna start maadbeku andanna ondu objectives ada objectives aa tarana next en maartivi aa business anna ನಡೆಸಬೇಕಂದ್ರೆ ನಮಗ ದುಡ್ಡು ಎಷ್ಟು ಬೇಕಾಗ್ತದ ನಮ್ಮ ಮಟೀರಿಯಲ್ ಎಷ್ಟು ಅವೈಲೇಬಲ್ ಅದ ಅದಕ್ಕೆ ಏನೇನು ಖರ್ಚು ಆಗ್ತದ ಅನ್ನೋದ್ರ ಬಗ್ಗೆ ನೀವು ಏನ್ ಮಾಡ್ತೀರಿ ಥಿಂಕ್ ಮಾಡ್ತೀರಿ ನೆಕ್ಸ್ಟ್ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಆಕ್ಷನ್ ಅಂತ ಹೇಳ್ತೀವಿ ಈ ಒಂದು ಪರ್ಯಾಯ ಮಾರ್ಗಗಳನ್ನು ಗುರುತಿಸುವುದು ಪರ್ಯಾಯ ಮಾರ್ಗಗಳನ್ನು ಅಂದ್ರೆ ಈ ಪರ್ಯಾಯ ಈ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋ ಒಂದು ನಿಮ್ದು ಉದ್ದೇಶ ಆಗಿತ್ತು ಅದರ ಉದ್ದೇಶಗಳನ್ನು ಸಾಧನೆಯನ್ನ ಮಾಡಬೇಕಾಗಿತ್ತಂದ್ರೆ ಯಾವ ಪರ್ಯಾಯ ಮಾರ್ಗಗಳಿದಾವ ಅಂದ್ರೆ ಬಿಸ್ನೆಸ್ ಅಂತಕ್ಷಣ ಸಾಕಷ್ಟು ಮಾರ್ಗಗಳು ಇರ್ತಾವ ಯಾವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಏನ್ ಮಾಡ್ತೀರಿ ಇಲ್ಲಿ ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ಸ್ ಕೋರ್ಸಸ್ ಆಫ್ ಆಕ್ಷನ್ ಅಂತ ಹೇಳಿ ಈ ಒಂದು ಪರ್ಯಾಯ ಮಾರ್ಗಗಳ ಗುರುತಿಸುವುದು ಅಂತ ಹೇಳಿ ನೆಕ್ಸ್ಟ್ ಸ್ಟೆಪ್ ಇಸ್ ಇವಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಅಂತ ಹೇಳಿ ಅವು ಏನು ಅಂದ್ರ ಬಿಸ್ನೆಸ್ ಇದೆ ಆ ಒಂದು ಬಿಸ್ನೆಸ್ ಅಲ್ಲಿ ನಾವು ಏನು ಮಾಡ್ತೀವಿ ಇವಾಲ್ಯುಯೇಟ್ ಈ ಒಂದು ಆಲ್ಟರ್ನೇಟಿವ್ ಕೋರ್ಸಸ್ ಅಂತ ಹೇಳಿ ಏನು ಪರ್ಯಾಯ ಮಾರ್ಗಗಳು analyze or evaluating all alternative courses merits and demerits ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಇಲ್ಲಿ ನಾವು ಸೆಲೆಕ್ಟ್ ಈ ಸಾಕಷ್ಟು ನಮಗೆ ಏನಿದೆ ಪರ್ಯಾಯ ಮಾರ್ಗಗಳು ಅವನ ಪರ್ಯಾಯ ಮಾರ್ಗಗಳಲ್ಲಿ ಅದರಿಂದ ಅವುಗಳನ್ನು analyze ಮಾಡೋದು ವಿಶ್ಲೇಷಣೆಯನ್ನ ಮಾಡೋದು ಅಥವಾ ಪರಿಶೀಲನೆಯನ್ನ ಮಾಡೋದು ಅದರಿಂದ ನಮಗೆ ಎಷ್ಟು ಅನುಕೂಲತೆ ಇದೆ ಮತ್ತು ಅನಾನುಕೂಲತೆಗಳ ಒಂದರ ಬಗ್ಗೆ ಯೋಚನೆಯನ್ನ ಮಾಡ್ತೀವಿ ಅದೇ ರೀತಿ ನೆಕ್ಸ್ಟ್ ಏನಿದೆ ಸೆಲೆಕ್ಟಿಂಗ್ ಆಕ್ಟ್ ಆಲ್ಟರ್ನೇಟಿವ್ ಕೋರ್ಸಸ್ ಅಂತ ಹೇಳ್ತೀವಿ ನೀವು ಏನು ಮಾಡ್ತೀರಿ ಪರ್ಯಾಯ ಮಾರ್ಗಗಳನ್ನ ಆಯ್ಕೆಯನ್ನ ಮಾಡ್ಕೊಳ್ಳೋದು ಇಲ್ಲಿ ನಾವು ನೋಡಿ ಸಾಕಷ್ಟು ಬಿಸ್ನೆಸ್ ಅಂತ ತಕ್ಷಣ ನಿಮಗೆ ಸಾಕಷ್ಟು ಪರ್ಯಾಯ ಮಾರ್ಗಗಳಿದೆ ಯಾವ ಬಿಸ್ನೆಸ್ ಅನ್ನ ನಡೆಸಬೇಕು ಏನು ಕಾಸ್ಮೆಟಿಕ್ಸ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅಥವಾ ಒಂದು ಕಿರಾಣಿ ಅಂಗಡಿ ಆಗಿರ್ಬೋದು ಈ ರೀತಿ ನಿಮ್ಗೆ ಸಾಕಷ್ಟು ಆಪ್ಷನ್ ಇತ್ತು ಅದರಲ್ಲಿ ನಿಮಗೆ ಯಾವುದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಅನುಕೂಲದ ಮತ್ತು ಅನಾನುಕೂಲತೆಗಳದಾವ ಅನ್ನೋದ್ರ ಬಗ್ಗೆ ನೀವು ಏನ್ ಮಾಡಿದ್ರಿ ಇಲ್ಲಿ ಇವ್ಯಾಲ್ಯುಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಒಳಗ ನೀವು ಅದನ್ನ ಇವ್ಯಾಲ್ಯುಯೇಷನ್ ಮಾಡಿ ಇವ್ಯಾಲ್ಯುಯೇಷನ್ ಮಾಡಿ ಅದರಿಂದ ಮೆರಿಟ್ಸ್ ಎಷ್ಟು ಇದೆ ಡಿಮೆರಿಟ್ಸ್ ಎಷ್ಟು ಇದೆ ಅನ್ನೋ ಬಗ್ಗೆ ಥಿಂಕ್ ಮಾಡಿ ಅದೇ ರೀತಿ ನೀವು ಇಲ್ಲಿ ಏನ್ ಮಾಡಿದ್ರಿ ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡ್ರಿ ಹೋಟೆಲ್ ನಡೆಸಬೇಕನ್ನೋದು ಒಂದು ನಿಮ್ದನ್ನ ಪ್ಲಾನ್ ಇದೆ ಆ ಒಂದು ಬಿಸ್ನೆಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಏನಿದ್ರಿ ಇಂಪ್ಲಿಮೆಂಟ್ ದ ಪ್ಲಾನ್ ಅದನ್ನ ಜಾರಿಗೊಳಿಸುದು ಜಸ್ಟ್ ನಾವು ಹೋಟೆಲ್ ನಡೆಸ್ತೀನಿ ನಾವು ಹೋಟೆಲ್ ನಡೆಸ್ತೀನಿ ಅದು ಒಂದು ಬಿಸ್ನೆಸ್ ಅಂತ ಹೇಳಿ ನಾವು ಜಸ್ಟ್ ಅನ್ಕೊಂಡ್ ಕೂತ್ರ ಆಗ್ತದ್ರಿ ಇಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡುದು ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಏನಿದ್ರಿ ಅದನ್ನ ಜಾರಿಗೆ ಗೊಳಿಸುವುದು ಅಂತ ಹೇಳ್ತೀವಿ ಅಥವಾ ಅದನ್ನ ಅನುಸರಣೆಯನ್ನ ಮಾಡುದು ಲಾಸ್ಟ್ ಪಾಯಿಂಟ್ ಏನಂದ್ರೆ ಫಾಲೋ ಅಪ್ ಆಕ್ಷನ್ ನೀವು ಏನ್ ಅನ್ಕೊಂಡಿದ್ರಿ ಅದನ್ನ ಏನ್ ಮಾಡುದು ಮುಂದಡ್ಸ್ಕೊಂಡು ಹೋಗುದು ಅಂತ ಹೇಳ್ತೀವಿ ಅದನ್ನ ಮುಂದಡ್ಸ್ಕೊಂಡು ಹೋಗುದು ಅಥವಾ ಪ್ರಗತಿ ವಿಶ್ಲೇಷಣೆ ಅಂತ ಹೇಳ್ತೀವಿ ನೀವು ಬಿಸ್ನೆಸ್ ನಡೆಸ್ಕೊಂಡು ಹೋಗಿ ನಮ್ಗೆ ಅಷ್ಟು ಲಾಭ ಮಾಡ್ತೀನಿ ಅಂತ ಈ ರೀತಿ ನಿಮ್ದು ಏನಂದ್ರೆ ಅಚೀವ್ಮೆಂಟ್ ಆಫ್ ಗೋಲ್ಸ್ ಅಂತ ಹೇಳ್ತೀವಿ ಹಿಂದೆ ಆದಂತ ಒಂದು ಗುರಿಯನ್ನ ಸ್ಥಾಪನೆಯನ್ನ ಮಾಡ್ಕೊಂಡಿದ್ರಿ ಅಥವಾ ಒಂದು ಗುರಿಯನ್ನ ಸಾಧಿಸ್ಬೇಕು ಅನ್ಕೊಂಡಿದ್ರಿ ಅದನ್ನೆಲ್ಲ ನಾವು ಏನ್ ಮಾಡಿದ್ರು ಮುಂದುವರ್ಸ್ಕೊಂಡು ಹೋಗುದು ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತಂದ್ರ ನೀವು ನಮ್ಗೆ ಕಾಲ್ ಮಾಡಿ ಕೇಳ್ಬೋದು ಇವನ್ನ ನಮ್ಗೆ ನಿಮ್ಗೆ ಆಲ್ರೆಡಿ ನೀವು ನಮ್ಮ ವಾಟ್ಸಪ್ ನಂಬರ್ ನಿಮ್ ಕಡೆ ಅದ ನೀವು ನಮಗೆ ಏನ್ ಮಾಡ್ಬೋದು ಮೆಸೇಜ್ ಕೂಡ ಮಾಡ್ಬೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್